ಬಾಗಲಕೋಟ ಜಿಲ್ಲೆಯ ಕೆರೂರಾ ಪಟ್ಟಣದ ಹಿಂದೂ ಯುವಕನಿಗೆ ಚೂರಿ ಹಿಡಿದ ಮುಂತಾದ ದೇಶದ್ರೋಹಿಗಳ ಅಟ್ಟಹಾಸದ ವಿರುದ್ಧ ಜನಾಕ್ರೋಶದ ಪ್ರತಿಭಟನೆಯ ಎಚ್ಚರಿಕೆಯ ರಣಕಹಳೆಯನ್ನು ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಎಳಕಲ್ ನಗರದಲ್ಲಿ ಬೃಹತ್ ಹೋರಾಟ ಮಾಡುವ ಮೂಲಕ ನಡೆಯಿತು. ನಗರದ ಎಸ್ಆರ್ ಕಂಠಿ ವೃತ್ತದಿಂದ ಪ್ರಾರಂಭವಾದ ಹೋರಾಟ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಪ್ರಭಾತ್ ಫೇರಿಯ ಸಂದರ್ಭದಲ್ಲಿ ಹಿಂದೂ ಸಮಾಜ ಬಾಂಧವರೆಲ್ಲರೂ ದೇಶಭಕ್ತಿಯ ಹಿಂದುತ್ವದ ಘೋಷಣೆಗಳೊಂದಿಗೆ ಇಳಕಲ್ ನಗರದ ಪ್ರಮುಖ ಬೀದಿಯುದ್ದಕ್ಕೂ ಘೋಷಣೆಗಳೊಂದಿಗೆ ಸಂಚರಿಸಿದರು. ಈ ಬೃಹತ್ ಮೆರವಣಿಗೆಯಲ್ಲಿ ತಾಲೂಕಿನ ಯುವ ನಾಯಕ ರಾಜುಗೌಡ, ದೊಡ್ಡನಗೌಡ ಪಾಟೀಲ್, ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್, ನಗರಸಭೆಯ ಸದಸ್ಯರು, ಸಮರ್ಥ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಹಾಗೂ ಸಮಸ್ತ ಹಿಂದೂ ಯುವ ಮಿತ್ರರು ಹಾಗೂ ಎಲ್ಲ ಹಿಂದುತ್ವದ ಅಭಿಮಾನಿಗಳು ಹಾಗೂ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.